स्लम जन आंदोलन ऑर्गेनाइजेशन की जानिब से गुलबर्गा शहर में SSLC एग्जाम में बेहतर रिजल्ट लाने वाले स्टूडेंट्स को तहनियत पेश कर हौसला अफजाई की गई है। इस प्रोग्राम में शहर के कई सीनियर सोशल एक्टिविस्ट मौजूद थे। तमाम लोगों ने SSLC एग्जाम में अच्छे परसेंटेज लाने वाले स्टूडेंट्स को मुबारकबाद पेश की और स्लम जन आंदोलन के जिम्मेदारों का इस प्रोग्राम को ऑर्गेनाइज करने के लिए शुक्रिया अदा किया है। इस साल गुलबर्गा शहर से हज़ारों स्टूडेंट्स SSLC एग्जाम में काफ़ी बेहतर रिजल्ट लेकर आए हैं और इस प्रोग्राम में शामिल स्टूडेंट्स को तहनियत पेश कर जो स्टूडेंट्स इस प्रोग्राम में मौजूद नहीं हैं उनको भी मीडिया के जरिए मुबारकबाद पेश की गई है। आज स्लम जन आंदोलन के जानिब से यहाँ कन्नड़ा भवन में एक जो SSLC में पास हुए तमाम स्टूडेंट्स को यहाँ पर एक तहनियती प्रोग्राम रखा गया, जिसमें बहुत सारे स्टूडेंट्स ने यहाँ पर हिस्सा लिया और तमाम 120 से ज़्यादा स्टूडेंट्स को यहाँ पर तहनियत पेश की गई। मैं स्लम जन आंदोलन से मेरा पिछले 14 सालों से ये तमाम टीम से मेरा रिश्ता है, नरसिंह मूर्ति साहब और अलम प्रभु निम्बरगा और उनकी तमाम टीम को, गुलबर्गा की पूरी टीम को मैं मुबारकबादी देता हूं। आप लोग इस तरह से प्रोग्राम बहुत हर बार वक्तन फ़क्तन जो है ये लोग अलग अलग प्रोग्राम्स रखते हैं। आज जो है स्टूडेंट की हिम्मत अफजाई के लिए, स्टूडेंट्स की हिम्मत अफजाई के लिए प्रोग्राम रखा है, जिसके लिए मैं ख़ास तौर पर अलम प्रभु निम्बरगा को मैं मुबारकबादी देता हूँ कि हमको इस तरह के प्रोग्राम होना चाहिए। और इस तहनियती प्रोग्राम के अंदर ये बच्चों को ये भी बताया गया कि यहाँ पर एजुकेशन की अहमियत और किस तरह से हमारे जो बाबा साहब अम्बेडकर, ज्योतिबा फुले, सावित्री बाई फुले एजुकेशन को लेकर किस तरह से ये लोग काम करे हैं, इसके ताल्लुक से भी रोशनी डाली गई। मैं तमाम टीम को तहदिल से शुक्रिया अदा करता हूँ कि मुझे भी यहाँ पर बुलाया गया और मुझे यहाँ पर बोलने का मौका दिया गया। तो ಕಲಬುರಗಿಯ ಸ್ಲಮ್ ಜನ ಆಂದೋಲನ ಜಿಲ್ಲಾ ಘಟಕದಿಂದ 2021-22 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರ್ತಕ್ಕಂಥ ಸುಮಾರು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಇವತ್ತು ಅಭಿನಂದಿಸಿ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಸ್ಲಮ್ಗಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಗಡೆ ತರ್ತಕ್ಕಂಥದ್ರ ಜೊತೆಯಲ್ಲಿ ಶಿಕ್ಷಣದ ಮುಖಾಂತರವಾಗಿ ಒಂದು ಕನಸನ್ನು ಕಟ್ಕೊಂಡು ಆ ಶಿಕ್ಷಣದ ಮುಖಾಂತರವಾಗಿ ತಮ್ಮ ಬದುಕಿನ ವಿಮೋಚನೆಯತ್ತ ತಮ್ಮ ವಿದ್ಯಾರ್ಥಿಗಳು ಮುಖ ಮಾಡಬೇಕನ್ನೋ ಒಂದು ಆಶಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಗವಹಿಸಿ ಸುಮಾರು 90-92% ತಾಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಹಿಡಿದು 60% ತನಕ ತಾಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸಹ ನಾವು ಪ್ರೋತ್ಸಾಹಿಸಿರ್ತಕ್ಕಂಥದ್ದಿದೆ. ಇದರ ಜೊತೆಯಲ್ಲೇ ನಾವು ಏನು SSLC ಹಿಂದುಳಿದಿರ್ತಕ್ಕಂಥ ಮಕ್ಕಳಿದ್ದಾವೆ ನಮ್ಮ ಸ್ಲಮ್ಸ್ಗಳಲ್ಲಿ, ಅಂಥವ್ರ ಬಗ್ಗೆನೂ ವಿಶೇಷವಾಗಿರ್ತಕ್ಕಂಥ ಒಂದು ಗಮನವನ್ನು ವಹಿಸಿ ಅವರು ಶಿಕ್ಷಣಕ್ಕೆ ಮುಂದೆ ಹೊರತಕ್ಕಂಥ ಶಿಕ್ಷಣ ಗ್ಯಾಪ್ ಆಗ್ದಲೇ ಅವರು ಕುಂಠಿತಗೊಳ್ಳದಲ್ಲೇ ಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಸಹ ನಮ್ಮ ಜಿಲ್ಲಾ ಸಮಿತಿಯಿಂದ ಮಾಡ್ತಕ್ಕಂಥವರಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗಣ್ಯರು ಮತ್ತು ನಮ್ಮ ಪೋಷಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥದ್ದು. ಸ್ಲಮ್ ಜನ ಆಂದೋಲನ ಕರ್ನಾಟಕದ ಜಿಲ್ಲಾ ಘಟಕದ ವತಿಯಿಂದ ಕಲಬುರಗಿ ನಗರದ ವಿವಿಧ ಕೊಳಚೆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ 2021-22 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿ ಸಮುದಾಯವನ್ನು ಈ ಸಂದರ್ಭದಲ್ಲಿ ಅವರಿಗೆ ಕರೆಸಿ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು, ಅವರ ಪ್ರತಿಭೆಗಳನ್ನು ಮತ್ತು ಅವರನ್ನು ಇಡೀ ನಗರದಲ್ಲಿ ಒಂದು ಗುರುತು ಕಾಣಲಿಕ್ಕೆ, ಅಂದರೆ ಅವರ ಹೆಜ್ಜೆ ಗುರುತುಗಳ ನಗರದಲ್ಲಿರ್ತಕ್ಕಂಥ ಸ್ಲಮ್ ಜನರು ಬರೇ ಒಂದು ಅವರಲ್ಲಿಯೂ ಸಹಿತ ಒಂದು ಪ್ರತಿಭೆ ಇದೆ, ಅವರಲ್ಲಿಯೂ ಸಹಿತ ಈ ಥರದ ಮಕ್ಕಳು ಇದ್ದಾರೆ ಅಂತಕ್ಕಂಥದ್ದನ್ನು ಇವತ್ತಿನ ವ್ಯವಸ್ಥೆಗೆ ನಾವು ಒಂದು ತೋರಿಸ್ಕೊಡ್ಬೇಕಾದರೆ ಈ ಥರದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ಅದಕ್ಕೋಸ್ಕರವಾಗಿ ಕಲಬುರಗಿ ನಗರದ ವಿವಿಧ ಸ್ಲಮ್ ಬಡಾವಣೆಗಳಲ್ಲಿ, ಯಾಕಂದರೆ ಸ್ಲಮ್ ಅಂದರೆ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಬಡಾವಣೆಗಳಲ್ಲ, ಅಲ್ಲಿ ಒಂದು ದೇಶದಲ್ಲಿರ್ತಕ್ಕಂಥ ಎಲ್ಲ ಜನಸಮುದಾಯಗಳು ಒಂದು ಇರೋದ್ರದಿಂದ ಆ ಮಕ್ಕಳನ್ನು ಗುರುತಿಸಿ ಅವರು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೈಗೊಳ್ಳಿ ಅಂತಕ್ಕಂಥ ಒಂದು ಅವರನ್ನು ಅಭಿನಂದಿಸ್ತಕ್ಕಂಥದ್ದು ಈ ಒಂದು ಚಿಕ್ಕ ಕಾರ್ಯಕ್ರಮ.